subscribe to our channel and press the bell button for latest educational videos. Hi friends, welcome to Classic Education YouTube channel. Myself Virupaksh. ಇವತ್ತಿನ ಜಾಬ್ ಜಂಕ್ಷನ್ ವಿಡಿಯೋದಲ್ಲಿ ಏನು ಮಾಡೋಣಂದರೆ ಪಿ ಯು ಸಿ ಆದಂಥ ವಿದ್ಯಾರ್ಥಿಗಳಿಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ಇಂಡಿಯನ್ ನೇವಲ್ ಅಕಾಡೆಮಿಗೆ ಸೇರ್ಕೋಬೇಕಂತಿರುತ್ತೆ. ಸೊ ಅದರಲ್ಲಿ ಯಾವ್ಯಾವ ಎಕ್ಸಾಮ್ಸ್ ಇದೆ ಮತ್ತು ವಿದ್ಯಾರ್ಹತೆ ಏನು, ಎಕ್ಸಾಮ್ಸ್ನ ಯಾವ ಥರ ಕಂಡಕ್ಟ್ ಮಾಡ್ತಾರೆ, ವರ್ಷದಲ್ಲಿ ಎಷ್ಟು ಸರಿ ಎಕ್ಸಾಮ್ಸ್ನ ಕರೀತಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ. ಫಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ, ಫಾರ್ ಆರ್ಮಿ ವಿಂಗ್ ಆ್ಯಂಡ್ ಡಿಫೆನ್ಸ್ ಅಕಾಡೆಮಿ 12th ಪಾಸ್ ಆಫ್ ದ 10+2 ಪ್ಯಾಟರ್ನ್ ಆಫ್ ಸ್ಕೂಲ್ ಎಜುಕೇಷನ್ ಆರ್ ಇಕ್ವಲೆಂಟ್ ಎಜುಕೇಷನ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಸ್ಟೇಟ್ ಎಜುಕೇಷನ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಸೊ ನೀವು ಯಾರು ಆರ್ಮಿಗೆ ಸೇರ್ಬೇಕಂತಿರಲ್ಲ ಥ್ರೂ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅವರು 12th ಪಾಸ್ ಆಗಿದ್ರೆ ಸಾಕು, ಯಾವುದಾದ್ರೂ ಸ್ಟ್ರೀಮ್ ಆಗಿರ್ಬೋದು, ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೊ ಯಾವ ಸ್ಟ್ರೀಮ್ ಆದರೂ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಫಾರ್ ಏರ್ಫೋರ್ಸ್ ಆ್ಯಂಡ್ ನೇವಲ್ ವಿಂಗ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫಾರ್ ದ 10+2 ಕ್ಯಾಡೆಟ್ ಎಂಟ್ರಿ ಸ್ಕೀಮ್ ಅಟ್ ದ ಇಂಡಿಯನ್ ನೇವಲ್ ಅಕಾಡೆಮಿ, 12th ಪಾಸ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಫ್ ದ 10+2 ಪ್ಯಾಟರ್ನ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಆರ್ ಇಕ್ವಿವೆಲೆಂಟ್ ಕಂಡಕ್ಟೆಡ್ ಬೈ ಸ್ಟೇಟ್ ಎಜುಕೇಷನ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಸೊ ನೀವು ಯಾರು ಏರ್ಫೋರ್ಸು ಮತ್ತು ನೇವಲ್ ವಿಂಗ್ಸಿಗೆ ಸೇರ್ತಿರಲ್ಲ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಆಗಿರ್ಬೋದು ಅಥವಾ ಇಂಡಿಯನ್ ನೇವಲ್ ಅಕಾಡೆಮಿಗೆ ಆಗಿರ್ಬೋದು, ಅಂಥವ್ರು ಏನು ಮಾಡಬೇಕಂದ್ರೆ 12th ಎಕ್ಸಾಮ್ನ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಸ್ಟ್ರೀಮಲ್ಲಿ ಪಾಸ್ ಆಗಿರ್ಬೇಕು. ಅಂಥವ್ರಿಗೆ ಏನಂದರೆ ಎಲಿಜಿಬಲ್ ಆಗ್ತಾರೆ, ಬೇರೆಯವರು ಎಲಿಜಿಬಲ್ ಆಗಲ್ಲ. ಆರ್ಮಿಗೆ ಸೇರೋರು ಯಾವುದಾದ್ರೂ ಸ್ಟ್ರೀಮ್ ಆಗಿರ್ಬೋದು ನಡೆಯುತ್ತೆ, ಬಟ್ ನೇವಿ ಅವ್ರಿಗೆ, ಬಟ್ ಏರ್ಫೋರ್ಸು ಮತ್ತು ನೇವಿ ಅವರಿಗೆ ಏನಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸಲ್ಲಿ ನೀವು ಪಾಸ್ ಆಗಿರಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಹೂ ಆರ್ ಅಪಿಯರಿಂಗ್ ಇನ್ ದ 12th ಕ್ಲಾಸ್ ಅಂಡರ್ ದ 10+2 ಪ್ಯಾಟರ್ನ್ ಆಫ್ ಎ ಸ್ಕೂಲ್ ಎಜುಕೇಷನ್ ಆರ್ ಇಕ್ವಿವೆಲೆಂಟ್ ಎಕ್ಸಾಮಿನೇಷನ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದಿಸ್ ಎಕ್ಸಾಮಿನೇಷನ್. ಸೊ ಯಾರು 12th ಇದ್ದೀರಾ ಅವರು ಕೂಡ ಇದಕ್ಕೆ ಏನಂದರೆ ಎಲಿಜಿಬಲ್ ಆಗ್ತೀರಾ. ಸೊ ಅವರು ಕೂಡ ಏನಂದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಏಜ್ ಲಿಮಿಟ್ ಓನ್ಲಿ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಬಿಟ್ವೀನ್ 16.5 ಇಯರ್ಸ್ ಟು 19.5 ಇಯರ್ಸ್ ಆರ್ ಎಲಿಜಿಬಲ್. ಸೊ ಇಲ್ಲಿ ಏನಂದರೆ ಪುರುಷ ಅಭ್ಯರ್ಥಿಗಳು, ಅದು ಎಷ್ಟು ವರ್ಷ ಅಂದರೆ 16.5 ವರ್ಷದಿಂದ 19.5 ವರ್ಷದೊಳಗಿದ್ದವರು ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಯಾವುದೇ ಲಿಮಿಟ್ ಇರಲ್ಲ ನಿಮಗೆ, ಏನಂದರೆ ಅಟೆಂಪ್ಟ್ಸ್ ಲಿಮಿಟ್ ಇರಲ್ಲ. ಸೊ ಇಷ್ಟು ಏಜ್ ಒಳಗೆ ನಿಮ್ಗೆ ಎಷ್ಟು ಅಟೆಂಪ್ಟ್ಸ್ ಬರ್ತಾವಲ್ಲ ಅಷ್ಟು ನೀವು ಅಷ್ಟು ಅಟೆಂಪ್ಟ್ಸ್ನ ಯೂಸ್ ಮಾಡ್ಕೋಬಹುದು. ದ ಡೇಟ್ ಆಫ್ ಬರ್ತ್ ಎಕ್ಸೆಪ್ಟೆಡ್ ಬೈ ದ ಕಮಿಷನ್ ಇಸ್ ದ್ಯಾಟ್ ಈಸ್ ಎಂಟರ್ಡ್ ಇನ್ ದ ಮ್ಯಾಟ್ರಿಕ್ಯುಲೇಷನ್ ಆರ್ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಆರ್ ಇನ್ ಸರ್ಟಿಫಿಕೇಟ್ ರೆಕಗ್ನೈಸ್ಡ್ ಬೈ ಇಂಡಿಯನ್ ಯೂನಿವರ್ಸಿಟಿ ಆಸ್ ಇಕ್ವಿವೆಲೆಂಟ್ ಟು ದ ಮ್ಯಾಟ್ರಿಕ್ಯುಲೇಷನ್ ಆರ್ ಇನ್ ಎಕ್ಸ್ಟ್ರಾಕ್ಟ್ ಫ್ರಮ್ ಎ ರಿಜಿಸ್ಟರ್ ಆಫ್ ಮ್ಯಾಟ್ರಿಕ್ಯುಲೇಟ್ಸ್ ಮೇಂಟೈನ್ಡ್ ಬೈ ಯೂನಿವರ್ಸಿಟಿ ವಿಚ್ ಮಸ್ಟ್ ಬಿ ಸರ್ಟಿಫೈಡ್ ಬೈ ದ ಪ್ರಾಪರ್ ಅಥಾರಿಟಿ ಆಫ್ ದ ಯೂನಿವರ್ಸಿಟಿ ಆರ್ ಇನ್ ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಆರ್ ಆ್ಯಂಡ್ ಇಕ್ವಿವೆಲೆಂಟ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್. ಸೊ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಕೊಡಬೇಕಾದ್ರೆ ಏನು ಮಾಡಬೇಕಾಗ್ತದೆ, ನಿಮ್ಮ ಮ್ಯಾಟ್ರಿಕ್ಯುಲೇಷನ್ ಅಥವಾ SSLC ಸರ್ಟಿಫಿಕೇಟಲ್ಲಿ ಏನಿರುತ್ತಲ್ಲ ಅದೇ ಡೇಟ್ ಆಫ್ ಬರ್ತನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಕಮಿಷನ್ ಅವ್ರು ಏನು ಮಾಡ್ತಾರೆ ಅಂದರೆ ಅದೇ ಡೇಟ್ ಆಫ್ ಬರ್ತ್ನ ಕನ್ಸಿಡರ್ ಮಾಡ್ತಾರೆ. ಅದು ಬಿಟ್ಟು ನೀವು ಯಾವುದಾದ್ರೂ ಸಿವಿಲ್ ಅಥಾರಿಟಿದು ಅಥವಾ ಇನ್ನೊಂದು ಡೇಟ್ ಆಫ್ ಬರ್ತ್ ಕೊಟ್ಟರೆ ಅಲ್ಲಿ ಎಕ್ಸೆಪ್ಟ್ ಮಾಡಲ್ಲ. ಸೊ ಫೀಸ್ ಎಷ್ಟಿರುತ್ತೆ ನೋಡ್ರಿ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪೇ ಅ ಫೀ ಆಫ್ ₹100 ಈದರ್ ಬೈ ಡೆಪಾಸಿಟಿಂಗ್ ದ ಮನಿ ಇನ್ ಎನಿ ಬ್ರಾಂಚ್ ಆಫ್ ದ SBI ಬೈ ಕ್ಯಾಶ್ ಆರ್ ಬೈ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬೈ ಯೂಸಿಂಗ್ ವೀಸಾ ಮಾಸ್ಟರ್ ರೂಪೇ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ₹100 ಫೀಸ್ ಇರುತ್ತೆ, ಅದನ್ನ ಏನು ಮಾಡ್ಬೋದು ಅಂದರೆ ಆನ್ಲೈನ್ ಆದರೂ ಪೇ ಮಾಡ್ಬೋದು, ಆಫ್ಲೈನ್ ಆದರೂ ಪೇ ಮಾಡ್ಬೋದು. ನೀವು ಆಫ್ಲೈನ್ ಪೇ ಮಾಡ್ತಿರಂದ್ರೆ SBI ಬ್ಯಾಂಕ್ದು ಯಾವುದಾದ್ರೂ ಬ್ರಾಂಚಿಗೆ ಹೋಗಿ ಡೆಪಾಸಿಟ್ ಮಾಡ್ಬೋದು. ನೀವು ಆನ್ಲೈನ್ ಮಾಡ್ತಿರಂದ್ರೆ SBI ಬ್ಯಾಂಕಿಂದು ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಆದರೂ ಯೂಸ್ ಮಾಡ್ಬೋದು, ಅಥವಾ ವೀಸಾ ಮಾಸ್ಟರ್ ರೂಪೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಕೂಡ ಪೇಮೆಂಟ್ ಮಾಡ್ಬೋದು. SC ST ಕ್ಯಾಂಡಿಡೇಟ್ ಸನ್ಸ್ ಆಫ್ JCO ಆರ್ NCO ಆರ್ ORs ಆರ್ ಎಕ್ಸಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ. ಸೊ ಇಲ್ಲಿ SC ST ಅಭ್ಯರ್ಥಿಗಳು ಮತ್ತು JCO ಅಥವಾ NCO ಅಥವಾ OR ಅಭ್ಯರ್ಥಿಗ OR ಆಫೀಸರ್ಸ್ ಮಕ್ಕಳು ಯಾರಿರ್ತಾರಲ್ಲ ಅವ್ರಿಗೇನಂದರೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರಲ್ಲ, ಅವ್ರಿಗೇನು ಮಾಡ್ತಾರೆ ಅಂದರೆ ದೇ ಆರ್ ಎಕ್ಸಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀಸ್ ಇರುತ್ತೆ. ಸೊ ಸೆಂಟರ್ ಆಫ್ ಎಕ್ಸಾಮಿನೇಷನ್, ಸೊ ಆಲ್ ಓವರ್ ಇಂಡಿಯಾ ದೀಸ್ ಆರ್ ದ ಸೆಂಟರ್ಸ್ ಫಾರ್ ಕರ್ನಾಟಕ. ದೇರ್ ಆರ್ 2 ಸೆಂಟರ್ಸ್, ಒನ್ ಇಸ್ ಬ್ಯಾಂಗ್ಳೂರ್, ಅನದರ್ ಒನ್ ಇಸ್ ಧಾರವಾಡ. ಸೊ ನಿಮಗೆ ಪೂರ್ತಿ ಇಂಡಿಯಾದಲ್ಲಿ ಏನಂದರೆ ಇಷ್ಟೊಂದು ಸೆಂಟರ್ಸ್ ಇದೆ ಈ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ. ಕರ್ನಾಟಕದಲ್ಲಿ ಏನಂದರೆ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಪ್ರತಿ ವರ್ಷ ಈ ಎಕ್ಸಾಮ್ನ ವರ್ಷಕ್ಕೆ 2 ಸರಿ ಎಕ್ಸಾಮ್ನ ಕರೀತಾರೆ. ಯಾರು ಕರೀತಾರೆ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರೀತಾರೆ. ಸ್ಕೀಮ್ ಆಫ್ ದಿ ಎಕ್ಸಾಮಿನೇಷನ್ ಯಾವ ಥರ ಸ್ಕೀಮ್ ಇರುತ್ತೆ ನೋಡ್ರಿ, ಈ ಎಕ್ಸಾಮಿನೇಷನ್ನ ಟೂ ಸ್ಟೇಜಸ್ಸಲ್ಲಿ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಸ್ಟೇಜ್ ಏನಿರುತ್ತೆ ಅಂದರೆ ರಿಟನ್ ಎಕ್ಸಾಮಿನೇಷನ್ ಇರುತ್ತೆ, ಸೆಕೆಂಡ್ ಸ್ಟೇಜ್ ಏನಿರುತ್ತೆ ಅಂದರೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ನಿಮಗೆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂದರೆ ಮ್ಯಾಥಮೆಟಿಕ್ಸ್ ಇದೆ ಮತ್ತು ಜನರಲ್ ಎಬಿಲಿಟಿ ಇದೆ. ಮ್ಯಾಥಮೆಟಿಕ್ಸಿಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ 120 ಕ್ವಶನ್ಸ್ ಇರುತ್ತೆ.
ಇಲ್ಲಿ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ 2.5 ಅವರ್ ಇರುತ್ತೆ, ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ 300 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಒಂದು ಕ್ವಶನ್ಗೆ ಎಷ್ಟು ಬರುತ್ತೆ ಅಂದರೆ ಒಂದು ಕ್ವಶನ್ಗೆ 2.5 ಮಾರ್ಕ್ಸ್ ಬರುತ್ತೆ. ಆಮೇಲೆ ನೀವು ನೆಗೆಟಿವ್ ರಾಂಗ್ ಆನ್ಸರ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಕಟ್ಟಾಗುತ್ತೆ ಅಂದರೆ 0.833 ಮಾರ್ಕ್ಸ್ ಕಟ್ಟಾಗುತ್ತೆ. ಅದೇ ಜನರಲ್ ಎಬಿಲಿಟಿನ ಎರಡು ಪಾರ್ಟಲ್ಲಿ ಕಂಡಕ್ಟ್ ಮಾಡ್ತಾರೆ. ಪಾರ್ಟ್ ಎ ಬಂದುಬಿಟ್ಟು ಇಂಗ್ಲೀಷು, ಪಾರ್ಟ್ ಬಿ ಬಂದು ಜನರಲ್ ಎಬಿಲಿಟಿ ಜನರಲ್ ನಾಲೇಜು. ಇಂಗ್ಲೀಷಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ 50 ಕ್ವಶನ್ಸ್ ಇರುತ್ತೆ, ಜನರಲ್ ನಾಲೇಜಲ್ಲಿ 100 ಕ್ವಶನ್ಸ್ ಇರುತ್ತೆ. ಇಲ್ಲಿ ಪ್ರತಿ ಕ್ವಶನ್ಗೆ ಎಷ್ಟು ಅಂದರೆ 4 ಮಾರ್ಕ್ಸ್ ಇರುತ್ತೆ. ಸೊ ನೀವು ರೈಟ್ ಆನ್ಸರ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ, ನೀವು ರಾಂಗ್ ಆನ್ಸರ್ ಮಾಡಿದರೆ ನಿಮಗೆ 1.33 ಮಾರ್ಕ್ಸ್ ಕಟ್ಟಾಗುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಎಕ್ಸಾಮ್ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ 2.5 ಅವರ್ಸ್ ಇರುತ್ತೆ. ಟೋಟಲ್ ಎಷ್ಟಿರುತ್ತೆ ಅಂದರೆ 270 ಕ್ವಶನ್ಸ್ ಇರುತ್ತೆ, ಡ್ಯೂರೇಷನ್ 5 ಅವರ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸು 900 ಇರುತ್ತೆ. ಅದೇ ನೀವು SSB ಅಂದರೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಟೆಸ್ಟ್ ಅಥವಾ ಇಂಟರ್ವ್ಯೂ ಅಟೆಂಡ್ ಆದರೆ ಅಲ್ಲಿ ನಿಮಗೆ ಎಷ್ಟು ಕಂಡಕ್ಟ್ ಮಾಡ್ತಾರೆ ಅಂದರೆ 900 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ದ ಪೇಪರ್ಸ್ ಇನ್ ಆಲ್ ಸಬ್ಜೆಕ್ಟ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಓನ್ಲಿ. ಸೊ ಈ ಪೇಪರ್ಸ್ ಎಲ್ಲ ಏನಿದಾವೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಇರುತ್ತೆ, ಒಂದು ಕ್ವಶನ್ಗೆ 4 ಆಪ್ಷನ್ ಇರುತ್ತೆ. ದ ಕ್ವಶನ್ ಪೇಪರ್ ಆಫ್ ದ ಮ್ಯಾಥಮೆಟಿಕ್ಸ್ ಆ್ಯಂಡ್ ಪಾರ್ಟ್ ಬಿ ಆಫ್ ದ ಜನರಲ್ ಎಬಿಲಿಟಿ ಟೆಸ್ಟ್ ವಿಲ್ ಬಿ ಸೆಟ್ ಇನ್ ಬೈಲಿಂಗ್ವಲಿ ಇನ್ ಹಿಂದಿ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷ್. ಸೊ ಈ ಜನರಲ್ ಎಬಿಲಿಟಿ ಟೆಸ್ಟಲ್ಲಿ 2 ಇರುತ್ತೆ, ಇಂಗ್ಲೀಷ್ ಮತ್ತು ಜನರಲ್ ನಾಲೆಜ್. ಇಂಗ್ಲೀಷ್ ಬಿಟ್ಟು ಉಳಿದೆಲ್ಲ ಪೇಪರ್ನ ಏನು ಮಾಡಿರ್ತಾರೆ ಅಂದರೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಸೆಟ್ ಮಾಡಿರ್ತಾರೆ. ಸಿಲೆಬಸ್ ಆಫ್ ದ ಎಕ್ಸಾಮಿನೇಷನ್ ಪೇಪರ್ 1 ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸಲ್ಲಿ ಏನೇನು ಸಿಲೆಬಸ್ ಇದೆ ನೋಡ್ರಿ, ಅಲ್ಜಿಬ್ರಾ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮೆಂಟ್ಸ್ ಡೆಟ್ರಿಮೆಂಟ್ಸ್, ಟ್ರಿಗ್ನೋಮೆಟ್ರಿ, ಅನಾಲಿಟಿಕಲ್ ಜಿಯೋಮೆಟ್ರಿ ಆಫ್ 2 ಆ್ಯಂಡ್ 3 ಡೈಮೆನ್ಷನ್ಸ್, ಡಿಫ್ರೆನ್ಷಿಯೇಷನ್ ಕ್ಯಾಲ್ಕುಲೇಷ್, ಇಂಟಿಗ್ರಲ್ ಕ್ಯಾಲ್ಕುಲೇಸ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಇಕ್ವೇಷನ್, ವೆಕ್ಟರ್ ಆಲ್ಜಿಬ್ರಾ, ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಪ್ರೊಬಬಿಲಿಟಿ. ಸೊ ಇದೆಲ್ಲ ಏನಂದರೆ ಮ್ಯಾಥಮೆಟಿಕ್ಸಲ್ಲಿ ಬರುವಂಥ ಸಿಲೆಬಸ್ ಆಗಿದೆ. ಸೊ ಪೇಪರ್ 2 ಜನರಲ್ ಎಬಿಲಿಟಿ ಟೆಸ್ಟಲ್ಲಿ ಆಗಲೇ ಹೇಳಿದಾಗೆ 2 ಪೇಪರ್ ಇರುತ್ತೆ, ಒಂದು ಇಂಗ್ಲೀಷ್ ಗ್ರಾಮರು ಮತ್ತೊಂದು ಜನರಲ್ ನಾಲೇಜು. ಸೊ ಇಂಗ್ಲೀಷ್ ಗ್ರಾಮರಲ್ಲಿ ಏನಿರುತ್ತೆ ಅಂದರೆ ನೋಡ್ರಿ, ದ ಕ್ವಶನ್ ಪೇಪರ್ ಇನ್ ಇಂಗ್ಲೀಷ್ ವಿಲ್ ಬಿ ಡಿಸೈನ್ ಟು ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇಂಗ್ಲೀಷ್ ಆ್ಯಂಡ್ ವರ್ಕ್ಮ್ಯಾನ್ ಲೈಕ್ ಯೂಸ್ ಆಫ್ ವರ್ಡ್ಸ್. ಸೊ ಇಂಗ್ಲೀಷಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಿಮಗೆ ಇಂಗ್ಲೀಷ್ ಗ್ರಾಮರ್ ಎಷ್ಟು ಬರುತ್ತೆ, ಅಭ್ಯರ್ಥಿಗಳಿಗೆ ನಿಮಗೆ ಯಾವ ಥರ ವರ್ಡ್ಸ್ನ ಯೂಸ್ ಮಾಡೋಕ್ಕೆ ಬರುತ್ತೆ ಅನ್ನೋದು ಟೆಸ್ಟ್ ಮಾಡ್ತಾರೆ. ದ ಸಿಲೆಬಸ್ ಕವರ್ಸ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಲೈಕ್ ಗ್ರಾಮರ್ ಆ್ಯಂಡ್ ಯೂಜಸ್, ವೊಕ್ಯಾಬ್ಯುಲರಿ, ಕಾಂಪ್ರಿಹೆನ್ಷನ್ ಆ್ಯಂಡ್ ಕೊಹೆಷನ್ ಇನ್ ಎಕ್ಸ್ಟೆಂಡೆಡ್ ಟೆಕ್ಸ್ಟ್ ಟು ದ ಟೆಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್. ಸೊ ಇಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂದರೆ ನಿಮಗೆ ಇಂಗ್ಲೀಷ್ ಗ್ರಾಮರಲ್ಲಿ ಗ್ರಾಮರ್ ಮತ್ತು ಅದರ ಯೂಸೇಸು, ವೊಕ್ಯಾಬ್ಯುಲರಿ ಇರುತ್ತೆ, ಕಾಂಪ್ರಿಹೆನ್ಷನ್ ಇರುತ್ತೆ ಮತ್ತು ಕೊಹೆಷನ್ಸ್ ಇರುತ್ತೆ. ಸೊ ಇದು ಇಂಗ್ಲೀಷ್ ಗ್ರಾಮರ್ದು ನಿಮ್ಮದು ಸಿಲೆಬಸ್ಸು. ನೆಕ್ಸ್ಟ್ ಜನರಲ್ ನಾಲೆಜಲ್ಲಿ ಏನಿರುತ್ತೆ ಅಂದರೆ ಜನರಲ್ ನಾಲೆಜ್ನ ಅವರು ಟೋಟಲ್ 6 ಸೆಕ್ಷನ್ನಾಗಿ ಮಾಡಿದ್ದಾರೆ. ಸೆಕ್ಷನ್ ಎಯಿಂದ ಸೆಕ್ಷನ್ ಎಫ್ ಮಟ್ಟ. ಸೆಕ್ಷನ್ ಎಯಲ್ಲಿ ಏನಿರುತ್ತೆ ಅಂದರೆ ಫಿಸಿಕ್ಸ್ ಇರುತ್ತೆ, ಸೆಕ್ಷನ್ ಬಿಯಲ್ಲಿ ಕೆಮಿಸ್ಟ್ರಿ ಇರುತ್ತೆ, ಸೆಕ್ಷನ್ ಸಿಯಲ್ಲಿ ನಿಮಗೆ ಜನರಲ್ ಸೈನ್ಸ್ ಇರುತ್ತೆ, ಸೆಕ್ಷನ್ ಡಿಯಲ್ಲಿ ಹಿಸ್ಟ್ರಿ, ಫ್ರೀಡಮ್ ಮೂಮೆಂಟ್ ಇರುತ್ತೆ, ಸೆಕ್ಷನ್ ಇಯಲ್ಲಿ ಜಿಯೋಗ್ರಫಿ ಇರುತ್ತೆ, ಸೆಕ್ಷನ್ ಎಫಲ್ಲಿ ಕರೆಂಟ್ ಇವೆಂಟ್ಸ್ ಇರುತ್ತೆ. ಸೊ ಇದೆಲ್ಲ 6 ಸೆಕ್ಷನ್ ಎಲ್ಲಿ ಬರುತ್ತೆ ಅಂದರೆ ಪಾರ್ಟ್ ಬಿ ಜನರಲ್ ನಾಲೆಜಲ್ಲಿ ಬರುತ್ತೆ. ಸೊ ಇಂಟೆಲಿಜೆಂಟ್ ಆ್ಯಂಡ್ ಪರ್ಸನಲ್ ಟೆಸ್ಟ್. ಸೊ ಅದು ಸ್ಟೇಜ್ 1 ಟೆಸ್ಟು, ಇದು ಸ್ಟೇಜ್ 2. ದ SSB ಪ್ರೊಸೀಜರ್ ಕನ್ಸಿಸ್ಟ್ ಆಫ್ 2-stage ಸೆಲೆಕ್ಷನ್ ಪ್ರೊಸೆಸ್. Stage 1 ಆ್ಯಂಡ್ Stage 2. ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಕ್ಲಿಯರ್ ದ Stage 1 ಆರ್ ಪರ್ಮಿಟೆಡ್ ಟು ಅಪಿಯರ್ ಇನ್ Stage 2. ಸೊ ಈ ಎಕ್ಸಾಮಿನೇಷನ್ ಏನು ಮಾಡ್ತಾರೆ ಅಂದರೆ Stage 1 ಮತ್ತು Stage 2 ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಯಾರು Stage 1 ಅಲ್ಲಿ ಕ್ವಾಲಿಫೈ ಆಗ್ತಾರಲ್ಲ ಅವ್ರಿಗೆ ಮಾತ್ರ ಏನಂದರೆ Stage 2 ಅಲ್ಲಿ ಅಪಿಯರ್ ಆಗಕ್ಕೆ ಬಿಡ್ತಾರೆ. Stage 1 ಅಲ್ಲಿ ಏನಿರುತ್ತೆ ಅಂದರೆ Stage 1 ಕಂಪ್ರೈಸಸ್ ಆಫ್ ಆಫೀಸರ್ ಇಂಟೆಲಿಜೆನ್ಸ್ ರೇಟಿಂಗ್, ಟೆಸ್ಟ್ ಆರ್ ಪಿಕ್ಚರ್ ಪರ್ಫೆಕ್ಷನ್, ಡಿಸ್ಕ್ರಿಪ್ಷನ್ ಟೆಸ್ಟ್. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ಲೈಸ್ಡ್ ಬೇಸ್ಡ್ ಆನ್ ದ ಕಾಂಬಿನೇಷನ್ ಆಫ್ ಪರ್ಫಾರ್ಮೆನ್ಸ್ ಇನ್ ಆಫೀಸರ್ಸ್ ಇಂಟೆಲಿಜೆನ್ಸ್ ರೇಟಿಂಗ್ ಟೆಸ್ಟ್ ಆ್ಯಂಡ್ PP ಆ್ಯಂಡ್ DT. ಸೊ Stage 1 ಅಲ್ಲಿ 3 ಎಕ್ಸಾಮಿನೇಷನ್ ಇರುತ್ತೆ. ಒಂದು ಎಕ್ಸಾಮಿನೇಷನ್ ಯಾವುದಂದರೆ ಆಫೀಸರ್ ಇಂಟೆಲಿಜೆಂಟ್ ರೇಟಿಂಗು, ಸೆಕೆಂಡ್ ಆಗಿ ಬಂದುಬಿಟ್ಟು ಪಿಕ್ಚರ್ ಪರ್ಫೆಕ್ಷನ್ ಇರುತ್ತೆ, ಥರ್ಡ್ 1 ಡಿಸ್ಕ್ರಿಪ್ಷನ್ ಟೆಸ್ಟ್ ಇರುತ್ತೆ. ಸೊ ಇದನ್ನೆಲ್ಲ ಕೂಡಿ ಏನು ಮಾಡ್ತಾರೆ ಅಂದರೆ ಅವರು ಶಾರ್ಟ್ಲೈಸ್ ಮಾಡ್ತಾರೆ Stage 2ಗೆ. ಸೊ ಇದರಲ್ಲಿ ಯಾರು ಒಳ್ಳೆ ಮಾರ್ಕ್ಸ್ಗಳು ತೊಗೋತಾರಲ್ಲ ಅವ್ರು ಮಾತ್ರ ಏನಂದರೆ Stage 2ಗೆ ಕ್ವಾಲಿಫೈ ಆಗ್ತಾರೆ. ದ Stage 2 ಕಂಪ್ರೈಸಸ್ ಆಫ್ ದ ಇಂಟರ್ವ್ಯೂ, ಗ್ರೂಪ್ ಟೆಸ್ಟಿಂಗ್ ಆಫೀಸರ್ಸ್ ಟಾಸ್ಕ್, ಸೈಕಾಲಜಿ ಟೆಸ್ಟ್ ಆ್ಯಂಡ್ ದ ಕಾನ್ಫರೆನ್ಸ್. ದೀಸ್ ಟೆಸ್ಟ್ಸ್ ಆರ್ ಕಂಡಕ್ಟೆಡ್ ಬೈ ಓವರ್ 4 ಡೇಸ್. ಸೊ Stage 2 ಟೆಸ್ಟ್ಸ್ನ ಎಷ್ಟು ದಿನದಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ 4 ದಿನದಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದರೊಳಗೆ ಯಾವ್ಯಾವ್ದು ಇರುತ್ತೆ ಅಂದರೆ ಇಂಟರ್ವ್ಯೂ ಇರುತ್ತೆ, ಗ್ರೂಪ್ ಟೆಸ್ಟಿಂಗ್ ಆಫೀಸರ್ ಟಾಸ್ಕ್ ಇರುತ್ತೆ, ಸೈಕಾಲಜಿ ಟೆಸ್ಟ್ ಇರುತ್ತೆ ಮತ್ತು ಕಾನ್ಫರೆನ್ಸ್ ಇರುತ್ತೆ. ಸೊ ಇದು ಏನಂದರೆ Stage 2 ಎಕ್ಸಾಮಿನೇಷನ್. ಟ್ರೈನಿಂಗ್ ಏನು ಕೊಡ್ತಾರೆ ಅಂದರೆ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ ದ 3 ಸರ್ವಿಸ್ ಆರ್ಮಿ, ನೇವಿ ಆ್ಯಂಡ್ ಏರ್ ಫೋರ್ಸ್ ಆರ್ ಗಿವನ್ ಪ್ರಿಲಿಮಿನರಿ ಟ್ರೈನಿಂಗ್ ಬೋತ್ ಅಕಾಡೆಮಿಕ್ ಆ್ಯಂಡ್ ಫಿಸಿಕಲ್ ಫಾರ್ ಎ ಪೀರಿಯಡ್ ಆಫ್ 3 ಇಯರ್ಸ್ ಅಟ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ವಿಚ್ ಈಸ್ ಆ್ಯನ್ ಇಂಟರ್ ಸರ್ವಿಸ್ ಇನ್ಸ್ಟಿಟ್ಯೂಟ್. ಸೊ ಇಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ 3 ವರ್ಷ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಏನು ಮಾಡ್ತಾರೆ ಅಂದರೆ ಟ್ರೈನಿಂಗ್ ಕೊಡ್ತಾರೆ. ನೀವು ಆರ್ಮಿನ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ನಿಮಗೆ ಫಸ್ಟ್ 2.5 ಇಯರ್ಸ್ ಏನಿರುತ್ತೆ ಅಂದರೆ ಟ್ರೈನಿಂಗ್ ಸೇಮ್ ಇರುತ್ತೆ.
The training during the first 2.5 years is common to the cadets of three wings. All the cadets on passing out will be awarded degrees from Jawaharlal Nehru University, Delhi as under. So new training mukshid mal nimge en martar andre Jawaharlal Nehru University inda nimge en martar andre degree na kodtare. For army cadets yaar irthara avrige yav degree kodtare andre BSc in computer athwa BA kodtare. Ade new naval cadets agidre nimge yav ಡಿಗ್ರಿ ಕೊಡ್ತಾರೆ ಅಂದರೆ ಬಿ ಟೆಕ್ ಡಿಗ್ರಿ ಕೊಡ್ತಾರೆ. ಅದೇ ನೀವು ಏರ್ಫೋರ್ಸ್ ಆಗಿದ್ದರೆ ನಿಮ್ಗೆ ಡಿಗ್ರಿ ಯಾವ್ದು ಕೊಡ್ತಾರೆ ಅಂದರೆ ಬಿ ಟೆಕ್ ಡಿಗ್ರಿ, BSc ಕಂಪ್ಯೂಟರ್. ಸೊ ಇದು ಏನಂದರೆ ನಿಮ್ಮ ಟ್ರೈನಿಂಗ್ ಮುಗಿದ ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದ ಡಿಗ್ರಿನ ಅವಾರ್ಡ್ ಮಾಡ್ತಾರೆ. ಸ್ಕಾಲರ್ಶಿಪ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಕಾಲರ್ಶಿಪ್ ಇರುತ್ತೆ. ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಅವರು ಈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೆಲೆಕ್ಟ್ ಆಗೋರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅದೇ ಥರ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಕರ್ನಾಟಕ ಗೌರ್ಮೆಂಟ್ ಸ್ಕಾಲರ್ಶಿಪ್ನ ಕೊಡ್ತಾರೆ. ಏನಿರುತ್ತೆ ಅಂದರೆ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಅವಾರ್ಡೆಡ್ ಎ ಸ್ಕಾಲರ್ಶಿಪ್ ಟು ದ ಕ್ಯಾಡೆಟ್ಸ್ ಫ್ರಮ್ ಕರ್ನಾಟಕ ಸ್ಟೇಟ್ ಹೂ ಜಾಯಿನ್ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ದ ವ್ಯಾಲ್ಯೂ ಆಫ್ ದ ಸ್ಕಾಲರ್ಶಿಪ್ ಶ್ಯಾಲ್ ಬಿ ₹100, ₹1,000 ಪರ್ ಮಂತ್. ಔಟ್ಫಿಟ್ ಅಲೌನ್ಸಸ್ ಆಫ್ ₹12,000 ಇನ್ ಫಸ್ಟ್ ಟರ್ಮ್. ಸೊ ಕರ್ನಾಟಕ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಂದರೆ ₹1,000 ಪ್ರತಿ ತಿಂಗಳಿಗೆ ಕೊಡ್ತಾರೆ. ಆಮೇಲೆ ನಿಮಗೆ ಫಸ್ಟ್ ಟರ್ಮಲ್ಲಿ ಎಷ್ಟು ಕೊಡ್ತಾರೆ ಅಂದರೆ ₹100,000 ಕೊಡ್ತಾರೆ. ಸೊ ಈ ಸ್ಕಾಲರ್ಶಿಪ್ನ ಯೂಸ್ ಮಾಡಿಕೊಂಡು ನೀವು NDAಗೆ ಅಪಿಯರ್ ಆಗ್ಬೋದು. ಸೊ ಪ್ರೊಮೋಷನಲ್ ಇವೆಂಟ್ಸ್, ನೀವು ಸೆಲೆಕ್ಟ್ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ನಿಮಗೆ ಮೂರು ಸರ್ವಿಸಲ್ಲಿ ಯಾವ ಜಾಬ್ ಸಿಗುತ್ತೆ ಅಂದರೆ ಆರ್ಮಿಯಲ್ಲಿ ನಿಮಗೆ ಲೆಫ್ಟಿನೆಂಟಾಗಿ ಸೆಲೆಕ್ಟ್ ಮಾಡ್ತಾರೆ, ನೇವಿಯಲ್ಲಿ ನಿಮಗೆ ಸಬ್ ಲೆಫ್ಟಿನೆಂಟಾಗಿ ಸೆಲೆಕ್ಟ್ ಮಾಡ್ತಾರೆ, ಏರ್ಫೋರ್ಸಲ್ಲಿ ನಿಮಗೆ ಫ್ಲೈಯಿಂಗ್ ಆಫೀಸರ್ ಆಗಿ ಸೆಲೆಕ್ಟ್ ಮಾಡ್ತಾರೆ, 2 ವರ್ಷ ಆದಮೇಲೆ ನಿಮ್ಗೆ ಆರ್ಮಿಯಲ್ಲಿ ಕ್ಯಾಪ್ಟನ್ ಆಗಿ ಪ್ರಮೋಟ್ ಮಾಡ್ತಾರೆ, ನೇವಿಯಲ್ಲಿ ಲೆಫ್ಟಿನೆಂಟ್ ಫ್ಲೈಟ್ ಆಗಿ ಪ್ರಮೋಟ್ ಮಾಡ್ತಾರೆ, ಏರ್ಫೋರ್ಸಲ್ಲಿ ಲೆಫ್ಟಿನೆಂಟಾಗಿ ಪ್ರಮೋಟ್ ಮಾಡ್ತಾರೆ. 6 ಇಯರ್ಸ್ ಆದಮೇಲೆ ಏನು ಮಾಡ್ತಾರೆ ಅಂದರೆ ಆರ್ಮಿಯಲ್ಲಿ ನಿಮಗೆ ಮೇಜರಾಗಿ ಪ್ರಮೋಟ್ ಮಾಡ್ತಾರೆ, ನೇವಿಯಲ್ಲಿ ಲೆಫ್ಟಿನೆಂಟ್ ಕಮಾಂಡರಾಗಿ ಪ್ರಮೋಟ್ ಮಾಡ್ತಾರೆ, ಏರ್ಫೋರ್ಸಲ್ಲಿ ಏನಂದರೆ ಸ್ಕ್ವಾಡ್ರನ್ ಲೀಡರಾಗಿ ಪ್ರಮೋಟ್ ಮಾಡ್ತಾರೆ. 13 ಇಯರ್ಸ್ ಆದಮೇಲೆ ಆರ್ಮಿಯಲ್ಲಿ ನಿಮಗೆ ಲೆಫ್ಟಿನೆಂಟ್ ಕರ್ನಲ್ ಆಗಿ ಪ್ರಮೋಟ್ ಮಾಡ್ತಾರೆ, ಏರ್ಫೋರ್ಸಲ್ಲಿ ನೇವಿಯಲ್ಲಿ ಕಮಾಂಡರಾಗಿ ಪ್ರಮೋಟ್ ಮಾಡ್ತಾರೆ, ಏರ್ಫೋರ್ಸಲ್ಲಿ ನಿಮಗೆ ವಿಂಗ್ ಕಮಾಂಡರಾಗಿ ಪ್ರಮೋಟ್ ಮಾಡ್ತಾರೆ. ಅದೇ ನಿಮಗೆ ಆನ್ ಸೆಲೆಕ್ಷನ್ 13 ವರ್ಷ ಆದಮೇಲೆ ಏನು ಮಾಡ್ತಾರೆ ಅಂದರೆ ನಿಮಗೆ ಆರ್ಮಿಯಲ್ಲಿ ಸೆಲೆಕ್ಷನ್ ಆದಮೇಲೆ ನಿಮಗೆ ಕರ್ನಲ್ ಆಗಿ ಮಾಡ್ತಾರೆ, ನೇವಿಯಲ್ಲಿ ಕ್ಯಾಪ್ಟನ್ ಆಗಿ ಮಾಡ್ತಾರೆ, ಏರ್ಫೋರ್ಸಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಸೊ ನೆಕ್ಸ್ಟ್ 26 ಇಯರ್ಸ್ ಆದಮೇಲೆ ನಿಮಗೆ ಆರ್ಮಿಯಲ್ಲಿ ಏನು ಮಾಡ್ತಾರೆ ಅಂದರೆ ಕರ್ನಲ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಆನ್ ಟೈಮ್ ಸ್ಕೇಲ್, ನೇವಿಯಲ್ಲಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಆನ್ ಟೈಮ್ ಸ್ಕೇಲ್, ಏರ್ಫೋರ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಗ್ರೂಪ್ ಕ್ಯಾಪ್ಟನ್ ಆಗಿ ಮಾಡ್ತಾರೆ ಆನ್ ಟೈಮ್ ಸ್ಕೇಲ್. ಅದಾದಮೇಲೆ ಮತ್ತೆ ನೀವು ಸೆಲೆಕ್ಷನ್ ಆದರೆ ನಿಮಗೆ ಬ್ರಿಗೇಡಿಯರ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಆರ್ಮಿಲಿ, ನೇವಿಯಲ್ಲಿ ಕಮಡೋರ್ ಆಗಿ ಸೆಲೆಕ್ಟ್ ಮಾಡ್ತಾರೆ, ಏರ್ಫೋರ್ಸಲ್ಲಿ ಏರ್ ಕಮಡೋರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಪ್ರಮೋಷನ್ ಬಂದ್ಬಿಟ್ಟು ನಿಮಗೆ ಆರ್ಮಿಲಿ ಮೇಜರ್ ಜನರಲ್ ಇರುತ್ತೆ, ನೇವಿಲಿ ರೇರ್ ಅಡ್ಮಿರಲ್ ಇರುತ್ತೆ, ಏರ್ಫೋರ್ಸಲ್ಲಿ ಏರ್ ವೈಸ್ ಮಾಸ್ಟರ್ ಇರುತ್ತೆ, ಏರ್ ವೈಸ್ ಮಾರ್ಷಲ್ ಇರುತ್ತೆ. ನೆಕ್ಸ್ಟ್ ಪ್ರಮೋಷನ್ ಬಂದ್ಬಿಟ್ಟು ಆರ್ಮಿಲಿ ಲೆಫ್ಟಿನೆಂಟ್ ಜನರಲ್ ಇರುತ್ತೆ, ನೇವಿಲಿ ವೈಸ್ ಅಡ್ಮಿರಲ್ ಇರುತ್ತೆ, ಏರ್ಫೋರ್ಸಲ್ಲಿ ಏರ್ ಮಾರ್ಷಲ್ ಇರುತ್ತೆ. ಲಾಸ್ಟ್ ಪ್ರಮೋಷನ್ ಆರ್ಮಿಲಿ ಏನಿರುತ್ತೆ ಅಂದರೆ ಜನರಲ್ ಇರುತ್ತೆ, ನೇವಿಲಿ ಅಡ್ಮಿರಲ್ ಇರುತ್ತೆ, ಏರ್ಫೋರ್ಸಲ್ಲಿ ಏರ್ ಚೀಫ್ ಮಾರ್ಷಲ್ ಇರುತ್ತೆ. ಸೊ ಈ ಒಂದು ಎಕ್ಸಾಮ್ ನೀವು ಪರೀಕ್ಷೆನ ಪಾಸ್ ಆಗೋದ್ರಿಂದ ನಿಮ್ಗೆ ಏನಂದರೆ ಆರ್ಮಿದು ಫಸ್ಟ್ ಆರ್ಮಿ ನೇವಿ ಅಥವಾ ಏರ್ಫೋರ್ಸ್ದು ಸ್ಟಾರ್ಟಿಂಗ್ ಜಾಬಿಂದ ಅದರದ್ದು ಅತ್ಯುನ್ನತ ಹುದ್ದೆ ಆದಂಥ ಜನರಲ್ ಇರ್ಬೋದು, ಅಡ್ಮಿರಲ್ ಇರ್ಬೋದು, ಏರ್ ಚೀಫ್ ಮಾರ್ಷಲ್ ಇರ್ಬೋದು, ಎಲ್ಲ ಹುದ್ದೆಗಳಿಗೂ ನಿಮಗೆ ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ PUC ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಅಥವಾ PUC ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ NDA ಎಕ್ಸಾಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಇಲ್ಲಿ ಒಂದು ಸರಿ ಸೆಲೆಕ್ಟ್ ಆಗಿಬಿಟ್ರೆ ನಿಮ್ಮ ಲೈಫ್ ಲಾಂಗ್ ಏನಂದರೆ ನಿಮಗೆ ಪ್ರಮೋಷನ್ ಮಾಡ್ತಾ ಒಳ್ಳೆ ಹುದ್ದೆಗಳು ಸಿಗ್ತಾ ಹೋಗ್ತವೆ. ಸೊ ಇದು ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಅಂದರೆ ನಿಮಗೆ ಕಾಕಡ್ ವಾಸ್ಲಾದಲ್ಲಿದೆ. ಸೊ ಇಂಡಿಯನ್ ನೇವಲ್ ಅಕಾಡೆಮಿ ಎಲ್ಲಿದೆ ಅಂದರೆ ಇಜಿಮಾಲಾದಲ್ಲಿದೆ, ಅದು ಕೇರಳದಲ್ಲಿದೆ. ಅವ್ರು ಏನು ಮಾಡ್ತಾರೆ ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡಿಗೆ ಟ್ರೈನಿಂಗ್ನ ಕೊಡ್ತಾರೆ. ಸೊ ನೀವು NDAಗೆ ಸೆಲೆಕ್ಟ್ ಆದರೆ ನಿಮಗೆ 3 ವರ್ಷ ಟ್ರೈನಿಂಗ್ ಇರುತ್ತೆ ಎಲ್ಲೆಂದರೆ ಕಾಕಡ್ ವಾಸ್ಲಾ ಪುಣೆಯಲ್ಲಿ. ಸೊ ನಿಮಗೆ ಹೆಚ್ಚಿನ ಇನ್ನೂ ಮಾಹಿತಿ ಬೇಕಾದರೆ ನೀವು UPSC ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು, ಅಲ್ಲಿ ನಿಮಗೆ ಇದ್ರದ್ದು ಡೀಟೇಲ್ ಆಗಿ ಕೊಡ್ತಾರೆ. ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಿಂದಿನ ವರ್ಷ ಆದಂಥ ನೋಟಿಫಿಕೇಶನ್ನ ಅಪ್ಲೋಡ್ ಮಾಡಿರ್ತೀವಿ. ಸೊ ನೀವು ಅಲ್ಲಿ ಹೋಗಿ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೆ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.